ನಿಮಗೆ ಹೇಳೋದಾದರೆ ಮೊದಲು ನಮ್ಮ ಶಾಸನಸಭೆಯಲ್ಲಿ ಹಿಂದೆ ಕೋಳಿವಾಡ ಅವರು ಇದ್ದಾಗ ಒಂದು ಗಲಾಟೆ ಆಯಿತು ನಾನು ಮಾಧ್ಯಮದವರನ್ನ ಸದನದೊಳಗೆ ಬಿಡಬೇಕು ಒಂದು ಕಡೆ ಅವರು ಎಲ್ಲಿ ನಿಲ್ತಾರೆ ನಿಂತು ಸದನದ ಕಲಾಪವನ್ನ ಜನರಿಗೆ ತೋರಿಸೋದ್ರಿಂದ ನಮ್ಮ ಪ್ರತಿನಿಧಿಗಳು ಶಾಸನ ಸಭೆಯಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಒಂದು ಮತ್ತು ಸಂವಿಧಾನಬದ್ಧವಾಗಿ ಶಾಸನ ಸಭೆ ಪ್ರಜಾಪ್ರಭುತ್ವದ ಮನೆ ಮಾತಿನ ಮನೆ ಅಲ್ಲಿಂದ ಮಾಧ್ಯಮದವರನ್ನ ವಿಧಾನಸೌಧದ ಬಾಗಿಲಿನಲ್ಲಿಟ್ಟು ಒಳಗಡೆ ಶಾಸನ ಸಭೆಯಲ್ಲಿ ಸದನ ನಡೆಸತಕ್ಕಂತದ್ದಿದೆಯಲ್ಲ ಇದು ನಿಜಕ್ಕೂ ಒಂದು ರೀತಿ ತುರ್ತು ಪರಿಸ್ಥಿತಿ ಮಾತ್ರ ಸಾಧ್ಯ ಇಲ್ಲಾಂದ್ರೆ ಸರ್ವಾಧಿಕಾರಕ್ಕೆ ದಾರಿ ಕೊಡುತ್ತೆ ನಾನು ಬಹಳ ಸಾರಿ ತಾವು ಏನಾದರೂ ಇದು ಮಾಡ್ಕೊಳ್ಳಿ ಇಲ್ಲಿ ಬಂದು ಮಾತನಾಡುವಾಗ ನನಗೆ ಬಹಳ ನೋವಾಗುತ್ತೆ ಅನೇಕ ಸಾರಿ ಬಂದಿದ್ದೀನಿ ಒಳಗಡೆ ನಿಂತು ಮಾತನಾಡಿ ನಿಮ್ಮನ್ನೆಲ್ಲ ಭೇಟಿ ಮಾಡತಕ್ಕಂತದ್ದು ಅಲ್ಲಿಂದ ನೀವು ಹೋಗಿ ಒಳಗಡೆ ನಿಮ್ಮನ್ನು ಬಿಡೋದಿಲ್ಲ ಬಾಗಿಲಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿರ್ದಿರಲ್ಲ ಯಾರು ಈ ತೀರ್ಮಾನವನ್ನ ಮಾಡಬಾರದಾಗಿತ್ತು ಇದನ್ನ ವಿರೋಧಿಸಿ ಪ್ರಜಾಪ್ರಭುತ್ವವಾದಿಗಳು ವಿರೋಧ ಪಕ್ಷ ನಿರಂತರವಾದಂತ ಹೋರಾಟ ಮಾಡಬೇಕಾಗಿತ್ತು ಕರ್ನಾಟಕದಲ್ಲಿ ಮಾಡಲಿಲ್ಲ ಸ್ಪೀಕರ್ ಅವರು ಆ ಸದನದ ಯಜಮಾನರು ಸದನದಲ್ಲಿ ಮಾಧ್ಯಮದವರಿಗೆ ಅಲ್ಲಿ ಕುಳಿತು ನಡೆಯತಕ್ಕಂತ ಚರ್ಚೆಗಳನ್ನು ಅವಲೋಕಿಸತಕ್ಕಂತ ವಿಚಾರಕ್ಕೆ ಅವಕಾಶ ಕೊಡಬೇಕಾಗಿತ್ತು ಆದರೆ ಸ್ಪೀಕರ್ ಅವರು ಸುದಾ ಈ ಬಗ್ಗೆ ಗಮನ ಹರಿಸುತ್ತಿರತಕ್ಕಂತದ್ದು ಬಹಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ವಿಸ್ತಾರ ನ್ಯೂಸ್ ನಿಖರ ಜನಪರ